लोरेटो बारिकाडिनल्ली केंपुकालिन कोरेय होंडक्के बिद्दु 12 वर्षद बालक मृतपट्ट हिन्नेलेयल्लि बंटवाळ पिडिपिओ गायत्री कंबळि अवर नेतृत्वद बाल विकास समितिय तंड भेटि नीडिदे। स्थळक्के भेटि नीडि परिशीलन नडेसिद्दारे। आदरे भेटिय वेळे नियम मीरिरुव यावुदे विचारगळु कंडुबंदिल्ल। मक्कळु आटवाडलु होगि इंत घटने नडेदिरबहुदु एंदु परिशीलने वेळे मेल्नोटक्के कंडुबंदिदे। मक्कळु आट आडलु तेरळुव वेळे पोषकरु जागृते वहिसबेकु। ಮಕ್ಕಳ ಸಂರಕ್ಷಣೆ ಬಗ್ಗೆ ಹೆಚ್ಚಿನವರು ಹೆಚ್ಚಿನ ನಿಗಾವಹಿಸಬೇಕು। ಇಂತ ಕೋರೆಗಳಲ್ಲಿ ಮತ್ತೆ ಮತ್ತೆ ಪ್ರಾಣಹಾನಿ ಅಂತ ಘಟನೆಗಳು ಸಂಭವಿಸುತ್ತಂತೆ। ಸ್ಥಳೀಯರು ಮತ್ತು ಹೆತ್ತವರು ವಿಶೇಷ ಕಾಳಜಿ ವಹಿಸಬೇಕು ಎಂಬ ವಿಚಾರವನ್ನ ತಿಳಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ। ಬಾಲವಿಕಾಸ ಸಮಿತಿಯ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು। ಬಹುಶಃ ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಅನೇಕ ಕಡೆ ಇಂತ ಒಂದು ಸಾಮಾನ್ಯ ಘಟನೆಗಳು ನಡೆಯತಾನೆ ಇರ್ತವೆ। ಅಂದ್ರೆ ಮೇಲ್ನೋಟಕ್ಕೆ ಅದು ಕಲ್ಲು ಕೋರೆ ಇರುತ್ತೆ, ಆದರೆ ಅದರ ಹೊಂಡ ಮಕ್ಕಳಿಗೆ ಗೊತ್ತಾಗೋದಿಲ್ಲ। ಯಾವುದನ್ನು ತಿಳಿಯದಂತ ಮಕ್ಕಳು ಆ ಒಂದು ಹೊಂಡದ ಬದಿಯಲ್ಲಿ ಆಟ ಆಡುತ್ತಿರುವಂತ ಸಂದರ್ಭ ಅವರು ಕಾಲ್ಜಾರಿ ಬೀಳೋದು, ಇನ್ನು ಕೆಲವರು ಈಜೋಕು ಹೋಗೋದು, ಇಂತ ಅನೇಕ ಘಟನೆಗಳು ನಿರಂತರವಾಗಿ ಕರಾವಳಿಯ ಅನೇಕ ಜಿಲ್ಲೆಗಳಲ್ಲಿ ನಡೆಯುತ್ತವೆ। ಇದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಇದರಲ್ಲಿ ನಿಯಮಗಳು ಯಾವುದೇ ಬ್ರೇಕ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ। ಆದರೆ ಕುಂದಾಪುರ ಭಾಗಕ್ಕೆ ತೆಗೆದುಕೊಂಡ್ರೆ, ಉಡುಪಿ ಜಿಲ್ಲೆ ಅನೇಕ ಭಾಗಗಳಿಗೆ ತೆಗೆದುಕೊಂಡ್ರೆ ಅನೇಕ ಕಲ್ಲುಕೋರೆಗಳಿಗೆ ಪರ್ಮಿಷನ್ ಇರೋದಿಲ್ಲ। ಇನ್ನು ಕೆಲವು ರಾಜಕಾರಣಿಗಳ ಕೃಪಾ ಕಟಾಕ್ಷದಿಂದ ಕಲ್ಲುಕೋರೆಗಳು ನಡೆಯತಾ ಇರ್ತವೆ। ರಾಜಕಾರಣಿಗಳ ಏನು ಬಿಗಿ ಮುಷ್ಟಿ ಏನು ಇರುತ್ತೆ ಅದರ ಕೈ ಕೆಳಗಿದೆ। ನಿರಂತರವಾಗಿ ಇಂತಹ ಅಕ್ರಮ ಕಲ್ಲುಕೋರೆ ಆಮೇಲೆ ಕೆಂಪು ಕಲ್ಲು ಗಣಿಗಾರಿಕೆ ಇಂತವೆಲ್ಲ ನಡೆಯತಾ ಇರ್ತವೆ। ಈ ಹಿಂದೆ ಕುಂದಾಪುರದಲ್ಲೂ ಇಂತಹ ಘಟನೆಗಳು ನಡೆದಿತ್ತು। ಏನು ತಪ್ಪು ಮಾಡದಂತ ಮಕ್ಕಳು, ಅಂದ್ರೆ ಯಾವುದೇ ಒಂದು ಸಂಬಂಧವಿಲ್ಲದಂತೆ ಇದೊಂದು ಮಕ್ಕಳು ಆಟ ಆಡಕ್ಕೆ ಹೋಗಿ ಆ ಒಂದು ಹೊಂಡಕ್ಕೆ ಬಿದ್ದು ಪ್ರಾಣವನ್ನು ಕಳ್ಕೊಂಡಂತ ಘಟನೆಗಳು ಸಾಕಷ್ಟು ನಡೆದಿವೆ। ಆದರೆ ಒಂದು ಕಲ್ಲುಕೋರೆನ ಹೊಂಡ ಮಾಡಿ ಅದನ್ನ ಹಾಗೆ ಬಿಟ್ಟು ಹೋಗೋದು ಕೂಡ ಒಂದು ರೀತಿಯಲ್ಲಿ ಈ ಒಂದು ಅಪಾಯಕ್ಕೆ ಸೂಚನೆಯನ್ನು ನೀಡಿದಂತೆ। ಈ ನಿಟ್ಟಿನಲ್ಲಿ ಗಣಿಗಾರಿಕಾ ಇಲಾಖೆ ಸ್ಪಷ್ಟವಾದಂತ ನಿರ್ದೇಶನವನ್ನು ಕೊಟ್ಟು ಈಗ ಸಕ್ರಮವಾಗಿರುವಂತದ್ದು ಇರ್ತವೆ, ಅಕ್ರಮವಾಗಿ ನಡೆಸುತ್ತಿರುವಂತ ಗಣಿಗಾರಿಕೆ ಬಗ್ಗೆ ಒಂದಷ್ಟು ಕ್ರಮವನ್ನು ಕೈಗೊಂಡ್ರೆ ಇಂತ ಅನಾಹುತಗಳು ತಪ್ಪೋದು ಖಂಡಿತ। ಯಾಕಂದ್ರೆ ಕರಾವಳಿ ಅನೇಕ ಜಿಲ್ಲೆಗಳನ್ನು ನಾವು ನೋಡಿದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಹಾಗೆ ಕಾಸರಗೋಡಿನ ಒಂದಷ್ಟು ಭಾಗ ಬಹುತೇಕ ಎಲ್ಲ ಪ್ರದೇಶಗಳಲ್ಲೂ ಈ ಒಂದು ಕೆಂಪು ಕಲ್ಲು ಗಣಿಗಾರಿಕೆ ನಡೆಯತಾನೆ ಇರುತ್ತೆ। ಆದರೆ ಅದರ ಹೆಚ್ಚಿನವು ಇನ್ನು ಕೆಲವು ಶಾಲೆಯ ಪಕ್ಕದಲ್ಲಿ ಇರುತ್ತೆ, ಅದೇ ದೊಡ್ಡ ಸಮಸ್ಯೆ। ಇನ್ನೊಂದು ಮಕ್ಕಳು ಶಾಲೆ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಸಿಕ್ಕುವಂತ ಈ ಕಲ್ಲುಕೋರೆಗಳು ಇವೆಲ್ಲವೂ ಕೂಡ ಹೆಚ್ಚಿನ ಸಂದರ್ಭದಲ್ಲಿ ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡುವಂತ ಸ್ಥಿತಿಯಲ್ಲಿ ಇರ್ತವೆ। ಈ ರೀತಿಯಾಗಿ ಕಲ್ಲುಕೋರೆಗಳನ್ನು ತೆರೆದಿಡುವಂತ ಸಂದರ್ಭ ಅಥವಾ ಅದರಲ್ಲಿ ನೀರು ತುಂಬಿದಂತ ಸಂದರ್ಭದಲ್ಲಿ ಮಕ್ಕಳು ಆಟ ಆಡಕ್ಕೆ ಹೋದಾಗ ಇಂತಹ ಘಟನೆಗಳು ನಡೆಯುತ್ತೆ। ಘಟನೆಗಳು ಸಾಮಾನ್ಯ ಅಂತ ಅಂದ್ಕೊಂಡ್ರೂ ಕೂಡ ಇದರಿಂದ ಆಗುವಂಥ ತೊಂದರೆ ಮಾತ್ರ ಬಹಳ ದೊಡ್ಡ ಮಟ್ಟದ್ದು। ಈ ನಿಟ್ಟಿನಲ್ಲಿ ಗಾಯತ್ರಿ ಕಂಬಳಿಯವರು ಅಲ್ಲಿಗೆ ಒಂದು ಭೇಟಿಯನ್ನು ನೀಡಿದರೆ ಬಹುಶಃ ಇತರರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದರೆ ಬಹಳಷ್ಟು ಒಳ್ಳೆಯದಿತ್ತು ಅಂತ ಅನ್ನಿಸ್ತಾ ಇದೆ।